ಸಿನಿಮಾ ಪ್ರಾರಂಭ ಮಾಡಿದ್ದು ಗಂಗೆ ಗೌರಿ ಅನ್ನೋ ಒಂದು ಸಿನಿಮಾ, ಅದು ಪೂರ್ತಿಯಾಗಿದೆ, ಸೆನ್ಸಾರ್ ಹೋಗಬೇಕಷ್ಟೇನೆ ಅದು. ಸೊ ಎಡಿಟಿಂಗ್ ಟೇಬಲ್ ಮೇಲೆ ನಾನು ಮತ್ತು ನಮ್ಮ ಡೈರೆಕ್ಟ್ರು ಪುರುಷೋತ್ತಮ್ಮು, ನಮ್ಮ ವಾಮನ ಮೂರ್ತಿ ಅನಿಲ ಎಡಿಟರ್, ಅವ್ರು ಮೂರು ಜನ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇದು ಒಂದು ಎಳೆ ಸಿಕ್ತು ತಾರಕೇಶ್ವರಂದು. ಸೊ ಆ ಡಿಸ್ಕಸ್ ಮಾಡೋ ಟೈಮಲ್ಲಿ ತಾರಕೇಶ್ವರಂದು ಬಹಳ ಸ್ಟಫ್ ಇದೆ, ಒಂದು ಒಳ್ಳೆ ಕತೆ ಇದೆ, ಅದನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಅಲ್ಲೇ ಇಮಿಡಿಯೇಟ್ ಆಗಿ ಫಸ್ಟ್ ಇದನ್ನೇ ಮಾಡಿಬಿಡೋಣ ಅಂತ ಸಿನಿಮಾನ ಪ್ರಾರಂಭ ಮಾಡಿದ್ವಿ. ಸಿನಿಮಾ ಮುಗಿಯೋ ತನಕ ನಾವು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಸಿನಿಮಾ ಎಲ್ಲ ಮುಗಿದು ಆಡಿಯೋ ವಿಡಿಯೋ ರಿಲೀಸ್ ಮಾಡಿದಾಗ ಮಾತ್ರ ನಾವು ಈ ಸಿನಿಮಾನ ಪ್ರಕಟಣೆ ಮಾಡಿದ್ವಿ. ಸೊ ಅದೇ ಫಸ್ಟ್ ಇವಾಗ ಸೆನ್ಸಾರ್ ಸರ್ಟಿಫಿಕೇಟ್ ಆಗಿ ಯೂಸ್ ಸರ್ಟಿಫಿಕೇಟ್ ಸಿಕ್ಕಿದೆ, ವಿತೌಟ್ ಕಟ್ಟು ಅಪ್ರಿಸಿಯೇಷನ್ ಕೂಡ ಸಿಕ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಸಿನಿಮಾ ಈ ಸಿನಿಮಾನ ನಾವು ರಿಲೀಸ್ ಮಾಡ್ತೀವಿ. ಸೊ ನಾನು ಒಂದು ನಮ್ಮ ಮಾಧ್ಯಮ ಮುಖಾಂತರ ಸ್ನೇಹಿತರೆಲ್ಲರೂ ಕೇಳ್ಕೊಳ್ಳೋದು, ಎಲ್ಲರೂ ಬಹುತೇಕ ಫೇಸ್ಬುಕ್ಕು ವ್ಯಾಟ್ಸಪ್ಪು ಇನ್ಸ್ಟಾಗಳಲ್ಲಿ ಸಿನಿಮಾ ನೋಡಿ ಆಲ್ ದ ಬೆಸ್ಟ್ ಗುಡ್ ಲಕ್ ಹಂಡ್ರೆಡ್ ಡೇಸ್ ದಯವಿಟ್ಟು ಅದು ಇನ್ಸ್ಟಾ ಫೇಸ್ಬುಕ್ಕು ವ್ಯಾಟ್ಸಪ್ಪಲ್ಲಿ ಬೇಡ, ಅಟ್ಲೀಸ್ಟ್ ನೀವು ಮತ್ತು ನಿಮ್ಮ ತಂಡದವರು ಒಂದು ಸಿನಿಮಾ ನೋಡಿ ಅದನ್ನು ಗೆಲ್ಸಿದ್ರೆ ಅದು ನಿಜವಾದ ಹಾರೈಕೆ, ಅದು ಥಿಯೇಟ್ರಲ್ಲಿ ಅದನ್ನು ಹಾರೈಕೆ. ಯಾಕಂದರೆ ಇವತ್ತೆಲ್ಲ ಫೇಸ್ಬುಕ್ ಈಗ ನೋಡೋದೇ ಇಲ್ಲ, ಫೇಸ್ಬುಕ್ಕಲ್ಲಿ ಏನಾದರೂ ಒಂದು ಫ್ಲವರ್ ರೌಂಡ್ ಹಾಕಿ ಒಂದು ಫೋಟೋ ಬಂತು ಅಂದರೆ ಆರ್ ಐ ಪಿ ಅಂತ ಹಾಕ್ಬಿಡ್ತಾರೆ, ಏನು ಅಂತ ನೋಡಿರಲಿಲ್ಲ ಅದು, ಹುಟ್ಟಿದಬ್ಬಕ್ಕೆ ಪಾಪ ಅನೌನ್ಸ್ ಮಾಡಿರ್ತಾರೆ ಆರ್ ಐ ಪಿ ಅಂತ ಹಾಕ್ಬಿಡ್ತಾರೆ, ಏನು ನೋಡೋಕ್ಕೆ ಹೋಗಲ್ಲ. ಅದೇ ಪ್ಲೇನ್ ನಕ್ಕೊಂಡು ಏನಾದರೂ ಫೋಟೋ ಹಾಕಿದ್ರೆ ಅಲ್ಲಿ ಸತ್ತಿರೋ ಫೋಟೋ ಹಾಕಿದ್ರೆ ಹ್ಯಾಪಿ ಬರ್ಡೇ ಗುರು ಅಂತ ಹಾಕ್ತಾರೆ. ಸೊ ಈ ಥರದ ವಿಶಸ್ಸು ಬಹಳ ಆಗಿಬಿಟ್ಟಿದೆ, ಅದಕ್ಕೆ ಆ ಥರ ವಿಶಸ್ಸೇನು ಬೇಡ ಯಾರಿಗೂ. ದಯವಿಟ್ಟು ನಮ್ಮ ಸ್ನೇಹಿತರು ಅಪಾರ ಬಳಗ ಇದೆ, ತಾವೆಲ್ಲರೂ ಕೂಡ ಈ ಸಿನಿಮಾಗೆ ಬಂದು ಥಿಯೇಟ್ರಲ್ಲಿ ಬಂದು ಒಂದು 10 ಟಿಕೆಟೋ 20 ಟಿಕೆಟೋ 50 ಟಿಕೆಟೋ ನಿಮ್ಮ ಸ್ನೇಹಿತರನ್ನ ಕರ್ಕೊಂಬಂದು ಸಿನಿಮಾ ತೋರಿಸಿದ್ರೆ ಅದು ನಿಜಕ್ಕೂ ಅರ್ಥಪೂರ್ಣವಾಗಿರುತ್ತೆ, ನೀವು ವಿಶ್ ಮಾಡೋದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಅದಕ್ಕೆ ನಾವು ನಮ್ಮ ತಂಡ ಒಂದು ಹೊಸ ಪ್ರಯೋಗನ ಮಾಡಿದ್ವಿ ಬಣಕರ್ ಸರ್, ಇಡೀ ರಾಜ್ಯದಾದ್ಯಂತ ಎಲ್ಲಿ ಬೇಕಾದರೂ ಸಿನಿಮಾ ನೋಡಬಹುದು, ಯಾವುದೇ ಥಿಯೇಟರ್ಗಳಿಗೆ ಬೇಕಾದರೂ ಸಿನಿಮಾ ನೋಡ್ಬೋದು, ಆ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಏನಂದರೆ ಈ ಥರ ಟಿಕೆಟ್ ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ, 25 ಟಿಕೆಟ್ ಇರುತ್ತೆ, ಇದರಲ್ಲಿ 100 ರೂಪಾಯಿ ಒಂದು ಟಿಕೆಟು, ಯಾವ ಮಾಲಲ್ಲಿ ಬೇಕಾದ್ರೂ ನೋಡ್ಬೋದು, ಇಡೀ ಸ್ಟೇಟಲ್ಲಿ ಯಾವ ಡಿಸ್ಟಿಕ್ಟಲ್ಲಿ ಯಾವ ತಾಲೂಕಲ್ಲಿ ನಾವೆಲ್ಲರೂ ರಿಲೀಸ್ ಮಾಡ್ತೀವಿ ಅಲ್ಲಿ ಹೋಗಿ ಕೌಂಟ್ರಲ್ಲಿ ಈ ಟಿಕೆಟ್ ಕೊಟ್ಟರೆ ಆ ಸಿನಿಮಾ ಟಿಕೆಟ್ ಕೌಂಟರ್ ಅವ್ರು ಕೊಡ್ತಾರೆ, ಆ ಕೌಂಟರ್ ಫಾಲ್ ತೊಗೊಂಡು ಅವ್ರಿಗೂ ಕೌಂಟ್ ಇರುತ್ತೆ, ಕೌಂಟ್ ಇಲ್ಲ ಅಂದರೆ ಜಿ ಎಸ್ ಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಲೋ ಮಾಡಲ್ಲ. ಹಾಗಾಗಿ ಈ ಟಿಕೆಟನ್ನು ಕೊಟ್ಟರೆ ಇದು ಪ್ರೀ ರೆಡಿ ಇದೆ, ಯಾರು ಬೇಕಾದ್ರೂ ಅದನ್ನು ತಗೋಬೋದು. ಸೊ ಇದನ್ನು ನಿಮ್ಮ ನಿಮ್ಮ ಸ್ನೇಹಿತರಿಗೆ ಕೊಟ್ಟು ಆ ಸಿನಿಮಾನ ಇಡೀ ಸ್ಟೇಟಲ್ಲಿ ಯಾವ ತಾಲೂಕಲ್ಲಿ ಬೇಕು ಎಲ್ಲಿ ರಿಲೀಸ್ ಆಗಿರುತ್ತೆ ಅಲ್ಲಿ ಹೋಗಿ ಸಿನಿಮಾ ಕೌಂಟರಲ್ಲಿ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ. ಸೊ ಅದನ್ನು ನಾವಿಬ್ಬರು ಸ್ವಲ್ಪ ವಿನೂತನವಾಗಿ ನಮ್ಮ ಟೀಮ್ ತಂಡ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಸೊ ಇದು ಸಕ್ಸಸ್ ಆಗಲಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ಮೇನ್ ಮಾಡ್ಕೊಳ್ತೀನಿ. ಪೇಪರ್ ಅನೌನ್ಸ್ ಮಾಡ್ತೀವಲ್ಲ, ಪೇಪರ್ ಅನೌನ್ಸ್ಮೆಂಟ್ ಇರುತ್ತೆ, ಪ್ರಚಾರ ಮಾಡಿರ್ತೀವಿ. ಸೊ ಅದನ್ನು ಅವ್ರ ಹತ್ರ ಎಲ್ಲಿ ಥಿಯೇಟರ್ ಇರುತ್ತೆ ಅಲ್ಲಿ ಹೋಗಿ ಟಿಕೆಟ್ ಕೊಟ್ಟರೆ ಅವ್ರು ಟಿಕೆಟ್ ಕೊಡ್ತಾರೆ ಅಲ್ಲಿ. ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರು ಇದಕ್ಕೆ ಬದ್ಧರಾಗಿದ್ದಾರೆ, ಸುಮಾರು ಜನ ಈಗಾಗಲೇ ಟಿಕೆಟನ್ನು ತಗೊಂಡಿದ್ದಾರೆ. ಹಾಗಾಗಿ ಇದರ ಬರೀ ಫೇಸ್ಬುಕ್ ವ್ಯಾಟ್ಸಪ್ ಇನ್ಸ್ಟಾದಲ್ಲಿ ಆಲ್ ದ ಬೆಸ್ಟ್ ಗುಡ್ ಲಕ್ ಗುರು 100 ಡೇಸ್ ಗುರು 1000 ಡೇಸ್ ಗುರು ಹ್ಯಾಟ್ರಿಕ್ ಗುಡ್ ಅನ್ನೋ ಬದಲು ತಮ್ಮ ಶಕ್ತಿ ಮೀರಿ ಒಂದು ಬುಕ್ಕು 2 ಬುಕ್ಕು 4 ಬುಕ್ಕು 5 ಬುಕ್ಕು ತಗೊಂಡ್ರೆ ಅಟ್ಲೀಸ್ಟ್ ನಿಮ್ಮ ನಿರ್ಮಾಪಕ ಸ್ನೇಹಿತ ಬದುಕ್ತಾನೆ, ಇಂಡಸ್ಟ್ರಿ ಕೂಡ ಬೆಳೆಯುತ್ತೆ, ಸಿನಿಮಾ ಕೂಡ ಬೆಳೆಯುತ್ತೆ ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾನೆ. ನಿರ್ದೇಶಕನಾಗಿ ತಮಗೆಲ್ಲರೂ ಪರಿಚಯ ಇದೆ, ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ ನಾನು. ಸಿನಿಮಾ ಏನು ತಾರಕೇಶ್ವರ ಮಾಡಿದೀವಲ್ಲ, ಇದು ಅದ್ಭುತ ಬಂದಿದೆ ಖಂಡಿತವಾಗಿಯೂ. ನಮ್ಮ ಸ್ವಾಮೀಜಿಗೆ ಹೇಳಿದ ಹಾಗೆ ಗಣೇಶ್ರವ್ರಿಗೆ ಯಾವಾಗ 332 ಸಿನಿಮಾ ಒಂದು ತೂಕ ಆದರೆ ಈ ಸಿನಿಮಾ ಅತ್ಯುತ್ತಮ ತೂಕ ಅಂತ ಏನು ಹೇಳಿದ್ರು, ಅದೇ ರೀತಿ ನಾನು ಇದುವರೆಗಿನ 29 ಸಿನಿಮಾಗಳು ಒಂದು ತೂಕ ಆದರೆ ಈ 30ನೇ ಸಿನಿಮಾ ಒಂದು ಅದಕ್ಕೆ ಆದ ಒಂದು ಸಪ್ರೇಟ್ ತೂಕ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆಲ್ಲ ಧನ್ಯವಾದ ಸುಖ ನಾನು ಮೊದಲು ಗಣೇಶ್ರವ್ರಿಗೆ, ಯಾಕಂದರೆ ನನಗೆ ಇವತ್ತಿನ ಕಾಲದಲ್ಲಿ ಯಾರೂ ಪೌರಾಣಿಕ ಚಿತ್ರ ಮಾಡೋಕ್ಕೆ ಮುಂದೆ ಬರೋದು ಸಾಧ್ಯವೇ ಇಲ್ಲ. ಫಸ್ಟ್ ಯೋಚನೆ ಮಾಡೋದು ಹಣದ ಬಗ್ಗೆ, ಸರ್ ಅಮೌಂಟ್ ಜಾಸ್ತಿ ಆಗುತ್ತೆ, ವಾಪಸ್ ಬರುತ್ತೋ ಇಲ್ವೋ, ಜನ ನೋಡಲ್ಲ ಅನ್ನೋ ಭಯ ಇರುತ್ತೆ. ಆದರೆ ಅದೆಲ್ಲವನ್ನು ಮೀರಿ ಇಲ್ಲ ಪುರುಷೋತ್ತಮ್, ಅದೆಷ್ಟಾದರೂ ಅಲ್ಲಿ ನೀವು ಮಾಡಿ ಸಿನಿಮಾ ನನ್ನ ಜೊತೆಗಿರ್ತೀವಿ ಅಂತ ಹೇಳಿ ನನಗೆ ಸಪೋರ್ಟಾಗಿ ನನಗೆ ಗಣೇಶ್ರಿಂದ್ಕರು, ಅದೇ ರೀತಿ ರೂಪಾಲಿ ಅವರು, ಕಾರ್ತಿಕ್ ಬೋಧ ಅವರು ಕೂಡ ಎಲ್ಲ ಸಪೋರ್ಟಿಗೆ ಬಂದರು. ನಾವು ಸಿನಿಮಾ ಬಂಡವಾಳ ಹಾಕ್ತೀವಿ, ಅದೆಷ್ಟಾದರೂ ಎಷ್ಟು ಕೋಟಿ ಅವ್ರ ಚಿಂತೆ ನಾವು ಮಾಡ್ತೀವಿ ಅಂತೇಳಿ ಧೈರ್ಯ ಬಂದರು.
ಹಾಗಾಗಿ ನನಗೆ ಒಂದು ಧೈರ್ಯ ಬಂತು, ಚಿತ್ರ ಮುಗಿಸ್ದೆ, ಚಿತ್ರ ಅದ್ಭುತ ಬಂದಿದೆ. ಇನ್ನೊಂದು ಸಿನಿಮಾ ನೃಪತುಂಗ, ಏನು ರಾಜ್ಕುಮಾರ್ ಅವ್ರು ಮಾಡಬೇಕು ಅಂತಿದ್ರಲ್ಲ, ಮತ್ತೊಂದು ಅದನ್ನು ಮಾಡೋಕ್ಕೇನು ಸಿದ್ಧವಾಗಿದ್ದೀವಿ, ನೃಪತುಂಗ ಸಿನಿಮಾ. ಆಮೇಲೆ ಭಕ್ತ ಅಂಬರೀಷ, ಎರಡೂ ಕೂಡ ನಮ್ಮ ಗಣೇಶ ಅವರು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ, ಅದನ್ನು ನಾನು ನಿರ್ದೇಶನ ಮಾಡ್ತಿದ್ದೀನಿ. ಇಷ್ಟ ಹೇಳಿ ನನ್ನ ಇದನ್ನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬ ಬರ್ತಿದೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತಾರಕೇಶ್ವರ ಡೈರೆಕ್ಟರ್ ಸರ್ ಹಾಗೂ ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್, ನನಗೆ ಪಾರ್ವತಿ ಬಗ್ಗೆ ಆ ಕ್ಯಾರೆಕ್ಟರ್ ನಿನಗೆ ಒಪ್ಪುತ್ತಮ್ಮ, ನೀನು ಮಾಡು, ನೀನು ಚೆನ್ನಾಗಿ ಕಾಣಿಸ್ತೀಯಾ ಅಂತ ಅಂದಾಗ ನನಗೆ ಆ್ಯಕ್ಚುಲಿ ನನಗೆ ಫಸ್ಟ್ ಆಫ್ ಆಲ್ ನನ್ನ ನಂಬಿಕೆನೇ ಇರಲಿಲ್ಲ ನಾನು ಆ ಪಾತ್ರನ ನಿರ್ವಹಿಸ್ತೇನೆ ಅಂತಂದು. ದೇವ್ರ ಪಾತ್ರ ನನಗೆ ಸಿಕ್ಕಿದ್ದು ತುಂಬ ಖುಷಿ ಇದೆ. ನಾನು ಗಂಗೆಗೌರಿ ಮೊದಲನೇ ಮೂವಿ ನಂದು, ಆಮೇಲೆ ತಾರಕೇಶ್ವರ ಮೂವಿ, ಇದು ಸೆಕೆಂಡ್ ಮೂವಿ. ಫಸ್ಟ್ ಮೂವಿಯಲ್ಲಿ ಸ್ವಲ್ಪ ತಪ್ಪು ಮಾಡಿದೆ, ಡೈಲಾಗ್ಸ್ ಎಲ್ಲ ಸ್ವಲ್ಪ ಹೇಳೋಕ್ಕೆ ಹೆದರ್ತಾ ಇದ್ದೆ, ಬಟ್ ಅವರು ಎಲ್ಲ ನನಗೆ ಹೇಳ್ಕೊಟ್ರು ಈ ಥರ ಮಾತಾಡಬೇಕು, ಈ ಥರ ಡೈಲಾಗ್ಸ್ ಡಿಲಿವರಿ ಕೊಡ್ಬೇಕು, ನೀನು ಚೆನ್ನಾಗಿ ಮಾಡ್ತೀಯಾ ಅಂತಂದು ಧೈರ್ಯ ತುಂಬಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾರಕೇಶ್ವರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ, ನಾನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಮತ್ತು ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಟೆಕ್ನಿಷಿಯನ್ಸ್ ಆಗಲಿ, ಕ್ಯಾಟ್ರಿಂಗ್ ಆಗಲಿ, ಕ್ಯಾಮ್ರಾಮೆನ್ ಸರ್ ಆಗಲಿ, ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲರೂ ತುಂಬ ಚೆನ್ನಾಗಿ ಟೈಮ್ ವೇಸ್ಟ್ ಮಾಡ್ದೇ ಅವ್ರ ಶ್ರದ್ಧೆಯಿಂದ ಅವರ ಟೈಮ್ ಕೊಟ್ಟು ಒಳ್ಳೆ ಪ್ರೀತಿಯಿಂದ ನಮ್ಮನ್ನು ಎಲ್ಲರೂ ನೋಡ್ಕೊಂಡಿದ್ದಾರೆ. ಹಾಗೆ ಮೂವಿನೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪಾತ್ರ ಬಂದು ಪಾರ್ವತಿ ತಾರಕೇಶ್ವರದಲ್ಲಿ, ನಾನು ಒಬ್ಬಳು ರಾಜನ ಮಗಳು ಇದರಲ್ಲಿ ತಾರಕೇಶ್ವರ ಮೂವಿಯಲ್ಲಿ ರಾಜನ ಮಗಳು ಆಗಿರ್ತೀನಿ. ನನಗೆ ಶಿವ ಅಂದರೆ ಶಿವನ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ತಪಸ್ಸು ತುಂಬ ಮಾಡ್ತೀನಿ. ನಮ್ಮಪ್ಪ ಅಮ್ಮ ಅಂದರೆ ರಾಜ ರಾಣಿ ನನಗೆ ತಡೀತಾರೆ ಮಾಡಬೇಡ ಅಂತಂದು. ಆ್ಯಕ್ಚುಲಿ ಇಲ್ಲ, ನಾನು ಕಾಡಿಗೆ ಸತ ಹೋಗಿ ತಪಸ್ಸು ಮಾಡ್ತೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಅದರಲ್ಲಿ ಟ್ವಿಸ್ಟ್ ಇದೆ. ಇದೇ ನವಂಬರ್ 15th ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಮೂವಿನ ನೋಡಿ. ನಿಮ್ಮ ಆಶೀರ್ವಾದ ನನಗೂ ನನ್ನ ಟೀಮ್ ಅವ್ರಿಗೂ ಇರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನಾನು ಋತುಸ್ಪರ್ಶ. ನಾನು ಈ ಚಿತ್ರದಲ್ಲಿ ಬಾಲಸುಬ್ರಹ್ಮಣ್ಯ ಪಾತ್ರ ಮಾಡಿದ್ದೀನಿ. ನನಗಿಂತ ನಮ್ಮಂಗೆ ಈ ಪಾತ್ರ ತುಂಬ ಇಷ್ಟ. ಆ್ಯಕ್ಚುಲಿ ನಾವು ಸುಬ್ರಹ್ಮಣ್ಯ ಹತ್ರನೇ ಇದ್ವಿ, ಆವಾಗ ಗಣೇಶ್ ರಾವ್ ಸರ್ ಕಾಲ್ ಮಾಡಿದ್ರು ನಮ್ಮಂಗೆ. ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇದ್ವಿ, ಆವಾಗ ನನ್ನ ಅಮ್ಮಂಗೆ ಗಣೇಶ್ ರಾವ್ ಸರ್ ಕಾಲ್ ಬಂತು, ನಿಮ್ಮ ಮಗಳು ಬಾಲಸುಬ್ರಹ್ಮಣ್ಯ ಪಾತ್ರದಲ್ಲಿ ಸೆಲೆಕ್ಟ್ ಆಗಿದ್ದಾಳೆ ಅಂತ. ತುಂಬ ಖುಷಿಯಾಯಿತು. ಇದೇ ನವೆಂಬರ್ ಅಲ್ಲ, ಮುಂದಿನ ತಿಂಗಳು ನವೆಂಬರ್ 5th ನವೆಂಬರು ನಮ್ಮ ತಾರಕೇಶ್ವರ ಸಿನಿಮಾ ರಿಲೀಸ್ ಆಗ್ತೈತೆ. ನೋಡಿ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.